ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಕಣಿಲೆ ಗಸಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಕಣಿಲೆಯನ್ನು ಸಣ್ಣದಾಗಿ ಕೊಚ್ಚಿಕೊಂಡು ನೀರಿನಲ್ಲಿ ಹಾಕಿಡಬೇಕು. ಕಣಿಲೆಯನ್ನು ನೀರಿನಲ್ಲಿ ಹಾಕಿ ಪ್ರತಿದಿನ ಅದರ ನೀರನ್ನು ಬದಲಿಸ್ತಾ ಇರಬೇಕು. ಕಡಿಮೆ ಅಂದರೆ 2 ದಿವಸ ಆದರೂ ಅದನ್ನು ನೀರಿನಲ್ಲಿ ಇಡಬೇಕಾಗ್ತದೆ, ಇಲ್ಲದಿದ್ದರೆ ಸಾರು ಕಹಿ ಆಗ್ತದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಹಿಂಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಬೇಯಿಸಬೇಕು. ಈಗ ಇದಕ್ಕೆ ನಾನು ತೊಗರಿಬೇಳೆ ಹಾಕ್ತಾ ಇದ್ದೇನೆ. 1/2 ಕಪ್ಪಾಗುವಷ್ಟು ತೊಗರಿಬೇಳೆ ಹಾಕಿದ್ದೇನೆ. 1 ಕಪ್ ನೀರನ್ನು ಹಾಕಿದ್ದೇನೆ. ಹಾಗೆ 1/4 ಚಮಚ ಆಗುವಷ್ಟು ಅರಶಿನ ಪುಡಿಯನ್ನು ಹಾಕಿದ್ದೇನೆ. ಈಗ ಇದನ್ನು ಕುಕ್ಕರಲ್ಲಿಟ್ಟು 4 ವಿಸಿಲ್ ಕೂಗಿಸಬೇಕು. ತೊಗರಿಬೇಳೆ ಮತ್ತು ಕಣಿಲೆ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಮಸಾಲೆಗೆ ನೋಡಿ ತೆಂಗಿನ ತುರಿ ತೊಗೊಂಡಿದ್ದೇನೆ. ತೊಗರಿಬೇಳೆ ಹಾಕಿದ ಕಾರಣ ಇದಕ್ಕೆ ಜಾಸ್ತಿ ತೆಂಗಿನ ತುರಿ ಬೇಕಾಗಿರೋದಿಲ್ಲ. ಹಾಗಾಗಿ 1 ಕಪ್ ತೆಂಗಿನ ತುರಿ ತೊಗೊಂಡಿದ್ದೇನೆ. ಮತ್ತು 1/4-5 ಒಣಮೆಣಸು ಹಾಕಿದ್ದೇನೆ. ಒಣಮೆಣಸು ಹುರುಳಿಕ್ಕಿಲ್ಲ, ಹಾಗೆ ಹಾಕ್ಕೊಂಡ್ರೆ ಆಯಿತು. ಮತ್ತು ಸ್ವಲ್ಪ ಹುಣಸೆ ಹುಳಿ. ನಾನು ಇದನ್ನು ಜುಮ್ಮಿನಕಾಳೆ ಹಾಕಿ ಮಾಡ್ತಾ ಇರೋದು, ಹಾಗಾಗಿ ಇದಕ್ಕೆ ಕೊತ್ತಂಬರಿ ಎಲ್ಲ ಹಾಕ್ಲಿಕ್ಕಿಲ್ಲ. ಈಗ ಜುಮ್ಮಿನಕಾಳನ್ನು ಸ್ವಲ್ಪ ಜಜ್ಜಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಇದು ಒಣಗಿದ ಜುಮ್ಮಿನಕಾಳು, ಹಾಗಾಗಿ ಇದನ್ನು ಸ್ವಲ್ಪ ಜಜ್ಜಿ ನೀರಿನಲ್ಲಿ 1/4 ಗಂಟೆ ಆದರೂ ನೆನೆಸಿಡಬೇಕು. ಹಾಗಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬಿಡ್ತದೆ ನೋಡಿ. ಈಗ ಮಸಾಲೆಯನ್ನು ರುಬ್ಬಿಕೊಳ್ಳುವ. ರುಬ್ಬುವಾಗ 1/4 ಚಮಚ ಆಗುವಷ್ಟು ಅರಶಿನವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ರುಬ್ಬಿ ತರಬೇಕು. ನೀರು ಹಾಕಿ ರುಬ್ಬಿಕೊಳ್ಳಿ. ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ವಿಡಿಯೋ ಇಷ್ಟ ಆದರೆ 1 ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಕುಕ್ಕರ್ ಕೂಡ ಚೆನ್ನಾಗಿ ತಣಿದಿದೆ ನೋಡಿ. ಮೊಳಕೆ ತಂದ ಹೆಸರು ಕಾಳು ಹಾಕಿ ಕಣಿಲೆ ಗಸಿಯನ್ನು ಕೂಡ ಮಾಡಿದ್ದೇನೆ. ಆ ವಿಡಿಯೋ ಕೂಡ ಚಾನೆಲಲ್ಲಿ ಉಂಟು. ಈ ವಿಡಿಯೋದ ಕೊನೆಗೆ ಅದನ್ನು ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡಿ. ಕಳಲೆ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನು ಈ ಮಸಾಲೆಯೊಳಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಜುಮ್ಮಿನಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಜುಮ್ಮಿನಕಾಳನ್ನು ಚೆನ್ನಾಗಿ ಹಿಂಡಿ ತೆಗೆದು ಅದರ ನೀರು ಮಾತ್ರ ಹಾಕ್ಕೊಳ್ಬೋದು. ನಾನು ಇದನ್ನು ಜುಮ್ಮಿನಕಾಳು ಸಮೇತ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಜುಮ್ಮಿನಕಾಳು ಬೇಯುವಾಗ ಸಾರಿಗೆ ಪರಿಮಳ ಚೆನ್ನಾಗಿ ಬರ್ತದೆ ನೋಡಿ. ಈಗ ಇದನ್ನು ಕುದಿಲಿಕ್ಕಿಡಬೇಕು ನೋಡಿ. ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಮತ್ತು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಲಿಕ್ಕಿಲ್ಲ. ಚೆನ್ನಾಗಿ ಕುದಿಯುತ್ತಾ ಉಂಟು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ರುಚಿಯಾದ ಕಣಿಲೆ ಗಸಿ ರೆಡಿಯಾಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ 1 ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.